ಸ್ನೇಹಿತರೆ ನಮಸ್ಕಾರ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಬಾಡಿಗೆ ಮನೆಯಲ್ಲಿ ಇರುವವರಿಗೆ ಒಂದು ಗುಡ್ ನ್ಯೂಸ್ ಸ್ವಂತ ಮನೆ ನೀವು ಪಡೆಯಬಹುದು ಇದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಂದ ಏನಿದು ಮಾಹಿತಿ ಇದೇ ರೀತಿಯಾಗಿ ಬೆಳೆ ವಿಮೆ ತುಂಬಿದ ರೈತರಿಗೆ ಒಂದು ಗುಡ್ ನ್ಯೂಸ್ ಗೆಳೆಯರೇ ಈ ಒಂದು ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ ಮುಖ್ಯದ ಮಾಹಿತಿಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಸುದ್ದಿ ಮಾಹಿತಿ ಚಾನೆಲ್ಗೆ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಎಲ್ಲ ಮುಖ್ಯದ ಮಾಹಿತಿಗಳನ್ನು ನೀವು ನೋಡುತ್ತೀರಾ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು WhatsApp ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಗೆಳೆಯರೇ ಬನ್ನಿ ಬೇಗನೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಬಾಡಿಗೆ ಮನೆಯಲ್ಲಿ ಇದ್ದರೆ ಗೆಳೆಯರೇ ನೀವು ತಿಂಗಳಿಗೆ ಎಷ್ಟು ಬಾಡಿಗೆ ಕಟ್ಟುತ್ತಿದ್ದೀರಿ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಈಗ 1 ಲಕ್ಷ ಮನೆ ಮಂಜೂರಾತಿ ಮಾಡಲಿದ್ದಾರೆ ಹೌದು ಗೆಳೆಯರೇ ಬುಧವಾರದಿಂದ ಅರ್ಜಿ ಕೂಡ ಕರೆಯಲಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಬಡವರಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡುತ್ತಿರುವ 1 ಲಕ್ಷ ಬಹುಮಹಡಿ ಮನೆಗಳ ಮಂಜೂರಾತಿಗೆ ಸಂಬಂಧಿಸಿದಂತೆ ಮುಂದಿನ ಬುಧವಾರದಿಂದ ಅರ್ಜಿಗಳನ್ನು ಕರೆಯಲಾಗುವುದು ಎಂದು ಹೇಳಲಾಗಿದೆ ಹೌದು ಗೆಳೆಯರೇ ಆಗಸ್ಟ್ 15ರಿಂದ ಸಿಎಂ ಯಡಿಯೂರಪ್ಪನವರು 5000 ಮನೆಗಳನ್ನು ವಿತರಿಸಲಿದ್ದಾರೆ ಎಂದು ವಸತಿ ಸಚಿವರಾದ ವಿ ಸೋಮಣ್ಣ ಅವರು ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ ಶುಕ್ರವಾರ ವಿಧಾನಸೌಧದಲ್ಲಿ 1 ಲಕ್ಷ ಬಹುಮಹಡಿ ಮನೆಗಳ ಯೋಜನೆಯ ಅನುಷ್ಠಾನ ಕುರಿತಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥಾಪಕರಾದ ಎಲ್ಲ ಒಂದು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು 1 ಲಕ್ಷ ಮನೆ ಈಗ ನೀಡುವ ಒಂದು ಯೋಜನೆ ಗುರಿಯಾಗಿದೆ ಎಂದು ಹೇಳಿದ್ದಾರೆ ಗೆಳೆಯರೇ ಮತ್ತು ಇದೇ ರೀತಿಯಾಗಿ ಈ ಒಂದು ಹಿಂದೆ ಬೆಂಗಳೂರಿನಲ್ಲಿ 1 ಇಂಚು ಭೂಮಿಯನ್ನು ಹೊಂದದೇ ಇರುವವರು ಮನೆಗಳನ್ನು ವಿತರಿಸಲು ಅರ್ಜಿ ಕರೆಯಲಾಗಿತ್ತು ಹೀಗಾಗಿ ಈ ಹಿಂದೆ ಸ್ವೀಕರಿಸಿದ್ದ ಅರ್ಜಿಗಳನ್ನು ರದ್ದುಪಡಿಸಿ ಮತ್ತೆ ಹೊಸದಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದ್ದು ಈ ಹಿಂದೆ ಅರ್ಜಿ ಸಲ್ಲಿಸಿದವರು ಮತ್ತೆ ಹೊಸದಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಮನೆ ನಿರ್ಮಾಣ ಹಾಗೂ ವಿತರಣೆ ಕಾರ್ಯ ಈಗ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತಿದ್ದು ವಾಸ ಮಾಡಲು ಮನೆಯನ್ನು ಹೊಂದಿರದ ಬಡವರು ಹಾಗೂ ಅಶಕ್ತಕರು ಸ್ವಂತ ಮನೆ ಹೊಂದಬೇಕು ಎಂಬ ಒಂದು ಯೋಜನೆಯ ಒಂದು ಗುರಿಯಾಗಿದೆ ಎಂದು ಸಚಿವ ವಿ ಸೋಮಣ್ಣ ಅವರು ಹೇಳಿದ್ದಾರೆ ಗೆಳೆಯರೇ ಇದರ ಬಗ್ಗೆ ನಿಮಗೆ ಮುಂದಿನ ಬರುವ ವಿಡಿಯೋದಲ್ಲಿ ಈ ಒಂದು ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬೇಕು ಯಾವ ಇಲಾಖೆಗೆ ಭೇಟಿಯಾಗಬೇಕು ಎಂಬ ಮಾಹಿತಿಯನ್ನು ಹೇಳುತ್ತೇನೆ ಇನ್ನು 2ನೇ ಮುಖ್ಯದ ಮಾಹಿತಿ ಹತ್ತಿರ ಹೋಗೋಣ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಜೋಡಣೆಯ ಅವಧಿಗ ಮತ್ತೆ ವಿಸ್ತರಣೆ ಮಾಡಿದ್ದಾರೆ ಹೌದು ಗೆಳೆಯರೇ ಕೇಂದ್ರ ಸರ್ಕಾರ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ ಜೋಡಣೆಗೆ ಕಾಲಾವಕಾಶ ಈಗ ಮತ್ತೆ 3 ತಿಂಗಳು ಕಾಲ ವಿಸ್ತರಣೆ ಮಾಡಿದ್ದಾರೆ ಜೂನ್ 30 ಕೊನೆ ದಿನಾಂಕವಾಗಿತ್ತು ಈಗ ಅದನ್ನು ಸೆಪ್ಟೆಂಬರ್ 30 ಮಾಡಿದ್ದಾರೆ ಆದ್ದರಿಂದ ಎಲ್ಲ ಸಾರ್ವಜನಿಕರು ಇದೇ ಒಂದು ಬರುವ ಸೆಪ್ಟೆಂಬರ್ 30ರೊಳಗೆ ಆಧಾರ್ ಕಾರ್ಡನ್ನು ಪ್ಯಾನ್ ಕಾರ್ಡ್ಗೆ ಜೋಡಣೆ ಮಾಡಬೇಕು ಒಂದು ವೇಳೆ ಏನಾದರೂ ಮಾಡದಿದ್ದಲ್ಲಿ ಪ್ಯಾನ್ ಕಾರ್ಡ್ ನಿಷ್ಕ್ರಿಯಗೊಳ್ಳಲಿದೆ ಮತ್ತು 1000ವರೆಗೆ ದಂಡ ಕಟ್ಟಬೇಕಾಗಿದೆ ಎಂಬ ಮಾಹಿತಿ ಬಂದಿದೆ ಗೆಳೆಯರೇ ಇನ್ನು ಇದೇ ರೀತಿಯಾಗಿ 3ನೇ ಮುಖ್ಯದ ಮಾಹಿತಿ ಹತ್ತಿರ ಹೋಗೋಣ ಕಲ್ಯಾಣ ಮಂಟಪ ಹೋಟೆಲ್ ಪಾರ್ಟಿ ಹಾಲ್ ರೆಸಾರ್ಟ್ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ ನಮ್ಮ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಹೌದು ಗೆಳೆಯರೇ ಕಲ್ಯಾಣ ಮಂಟಪಗಳಲ್ಲಿ ಇದೇ ಒಂದು ಸೋಮವಾರದಿಂದ ಮದುವೆಗಳಿಗೆ ಷರತ್ತಬದ್ಧ ಅನುಮತಿ ನೀಡಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಶುಕ್ರವಾರ ಒಂದು ಸಭೆ ನಡೆದಿತ್ತು ಈ ಒಂದು ಸಭೆಯಲ್ಲಿ ಮಹತ್ವದ ಒಂದು ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಕಲ್ಯಾಣ ಮಂಟಪಗಳಲ್ಲಿ ನಡೆಯುವ ಮದುವೆಗಳಲ್ಲಿ ಪಾಲ್ಗೊಳ್ಳುವ 40 ಜನರಿಗೆ ಕಾಲಾವಕಾಶ ನೀಡಲಾಗುವುದು ಎಂದು ಹೇಳಿದ್ದು ಈ ಒಂದು ಮದುವೆಯಲ್ಲಿ ಭಾಗಿಯಾಗಿರುವ ಹತ್ತಿರ ಪಾಸ್ ಕಡ್ಡಾಯ ಎಂದು ಸರ್ಕಾರ ತಿಳಿಸಿದೆ ಗೆಳೆಯರೇ ಇದೇ ರೀತಿಯಾಗಿ ಹೋಟೆಲ್ ಪಾರ್ಟಿ ಹಾಲ್ ರೆಸಾರ್ಟ್ಗಳಲ್ಲಿ ಕೂಡ ಈಗ ಮದುವೆ ಸಮಾರಂಭ ನಡೆಸಲು ಸರ್ಕಾರ ಅನುಮತಿ ನೀಡಿದ್ದು ಒಂದು ಗುಡ್ ನ್ಯೂಸ್ ಆಗಿದೆ ಸೋಮವಾರದಿಂದ ಜಾರಿಗೆ ಬರುವಂತೆ ಷರತ್ತುಬದ್ಧ ಅನುಮತಿ ಕಲ್ಯಾಣ ಮಂಟಪ ಹೋಟೆಲ್ ಪಾರ್ಟಿ ಹಾಲ್ ಮತ್ತು ರೆಸಾರ್ಟ್ಗಳಲ್ಲಿ ಜನಕ್ಕೆ ಸೀಮಿತಗೊಳಿಸಿ ಅನುಮತಿ ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಗೆಳೆಯರೇ ಇನ್ನು ಇದೇ ರೀತಿಯಾಗಿ 4ನೇ ಮುಖ್ಯದ ಸುದ್ದಿ ಹಣ ತುಂಬಿದ ಎಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಹೌದು ಗೆಳೆಯರೇ ಕೊಪ್ಪಳದಿಂದ ಈ ಒಂದು ಮಾಹಿತಿ ಬಂದಿದ್ದು ಹಣ ತುಂಬಿದ ಎಲ್ಲ ರೈತರಿಗೆ ಬೆಳೆ ವಿಮೆ ಸಿಗಬೇಕು ಆಧಾರ್ ಸೇರಿದಂತೆ ಎಲ್ಲ ದಾಖಲೆಗಳು ಹೊಂದಾಣಿಕೆ ಆಗುವಂತೆ ಮಾಡಿ ಇದರಲ್ಲಿ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಬಳಸಿಕೊಳ್ಳಿ ಎಂದು ಅಲ್ಲಿನ ಜಿಲ್ಲಾಧಿಕಾರಿಯಾದ ವಿಕಾಸ್ ಕಿಶೋರ್ ಅವರು ಹೇಳಿದ್ದಾರೆ ಗೆಳೆಯರೇ ನೀವು ಕೂಡ ಏನಾದರೂ ಬೆಳೆ ವಿಮೆ ಹಣವನ್ನು ಕಟ್ಟಿದ್ದರೆ ಹಿಂದಿನ ಸಮಯದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಹಣವನ್ನು ತುಂಬಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೇ ಹೇಳಿ ಗೆಳೆಯರೇ ಬೆಳೆ ವಿಮೆ ನೀಡುವ ವಿಮಾ ಸಂಸ್ಥೆಗಳು ರೈತರಿಂದ ಕಂತು ಪಾವತಿಗೆ ತೋರುವ ಆಸಕ್ತಿ ಬೆಳೆ ವಿಮೆ ನೀಡುವಲ್ಲಿ ತೋರಿಸುವುದಿಲ್ಲ ಆದುದರಿಂದ ಹಲವಾರು ರೈತರು ವರ್ಷದಿಂದ ವರ್ಷ ಈ ಒಂದು ಯೋಜನೆಯಿಂದ ದೂರ ಇಳಿಯುತ್ತಿದ್ದಾರೆ ಹೌದು ಗೆಳೆಯರೇ ಹಲವಾರು ರೈತರು ಈ ಒಂದು ಯೋಜನೆಯನ್ನು ಈಗ ಕೈಬಿಡುತ್ತಿದ್ದಾರೆ ಎಂಬ ಮಾಹಿತಿ ಬಂದಿದೆ ಆದ್ದರಿಂದ ವಿಮಾ ಸಂಸ್ಥೆಗಳು ವಿಮಾ ಕಂಪನಿಗಳು ರೈತರಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಪರಿಹಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ಗೆಳೆಯರೇ ನೀವು ಕೂಡ ಏನಾದರೂ ವಿಮೆಯನ್ನು ಕಟ್ಟಿದ್ದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೇ ಹೇಳಿ ಮತ್ತು ಶೀಘ್ರವೇ ಬೆಳೆ ವಿಮೆ ತುಂಬಿದ ಎಲ್ಲ ರೈತರ ಹತ್ತಿರ ಹಣ ಜಮೆ ಆಗಬೇಕು ಎಂದು ಕೂಡ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ವಿಮಾ ಕಂತನ್ನು ಸಹ ಪಾವತಿ ಮಾಡುತ್ತಿದ್ದಾರೆ ರೈತರು ಆದರೆ ಬೆಳೆ ನಷ್ಟವಾದಾಗ ಅದಕ್ಕೆ ತಕ್ಕ ವಿಮೆಯನ್ನು ಬಹಳಷ್ಟು ರೈತರು ಪಡೆಯುತ್ತಿಲ್ಲ ಕೃಷಿ ಇಲಾಖೆ ಸಿಬ್ಬಂದಿ ತಹಶೀಲ್ದಾರರು ಈ ಬಗ್ಗೆ ರೈತರಿಗೆ ಅಗತ್ಯ ಮಾಹಿತಿ ನೀಡಿ ವಿಮೆ ಮೊತ್ತ ಪಡೆಯಲು ಸಹಕಾರ ಮಾಡಬೇಕು ಎಂದು ಹೇಳಿದ್ದಾರೆ ಗೆಳೆಯರೇ ಇವತ್ತಿಗೆ ಇಷ್ಟೇ ಇತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗೆಳೆಯರೆ ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ನೋಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯುತ್ತದೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ